ಮಳೆ ಬರಲಿ ಅಂತ ಕಪ್ಪೆಗಳಿಗೆ ಮದುವೆ ಮಾಡ್ತಾರೆ, ಕತ್ತೆಗಳಿಗೂ ಮದುವೆ ಮಾಡ್ತಾರೆ, ಜೊತೆಗೆ ಮೆರವಣಿಗೆ ಕೂಡ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ವಿಚಿತ್ರ ಆಚರಣೆ ಒಂದಿದೆ, ಎಲ್ಲೂ ಕೂಡ ಅಪಘಾತ ಆಗಿ ಅಪಘಾತದಿಂದ ಸಾವು ಸಂಭವಿಸಬಾರದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ವಿಶೇಷ ಆಚರಣೆ ಮಾಡ್ತಾ ಇದ್ದಾರೆ. ಏನು ಆ ಆಚರಣೆ ಅಂತ ಬನ್ನಿ ನೋಡೋಣ. ಹೌದು, ವಿಜಯಪುರ ಜಿಲ್ಲೆಯ ಕಾಲೇಭಾಗ ನಗರದಲ್ಲಿ ಜನರು ತಮ್ಮ ನಗರದಲ್ಲಿ ಜನರು ಯಾವುದೇ ರಸ್ತೆ ಅಪಘಾತದಲ್ಲಿ ಸಾವುಗಳು ಸಂಭವಿಸಬಾರದೆಂದು ವಾರ ಹಿಡಿಯುವುದರ ಮೂಲಕ ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ಕಾಲಿಗೆ ಚಪ್ಪಲಿ ಹಾಕುವುದಿಲ್ಲ ಮತ್ತು ಅಂದು ವಾಹನಗಳು ಬಳಸುವುದಿಲ್ಲ, ಹಾಗೆ ಕೆಲಸಕ್ಕೆ ಹೋಗುವುದಿಲ್ಲ ಮತ್ತು ಊಟವನ್ನು ಆ ದಿನ ಮಾಡುವುದಿಲ್ಲ. ಈ ರೀತಿ ಮಾಡುವುದರಿಂದ ಅಪಘಾತದಲ್ಲಿ ಸಾವುಗಳು ಸಂಭವಿಸುವುದಿಲ್ಲ ಎಂಬುದು ಇವರ ನಂಬಿಕೆಯಾಗಿದೆ. ಊರಿನ ಕೆಲವು ಯುವಕರು ಕಳೆದ ಒಂದು ತಿಂಗಳಿನಲ್ಲಿ ಸುಮಾರು 6 ಜನರು ನಿಧನ ಹೊಂದಿದ್ದರಿಂದ ಇಲ್ಲಿನ ಜನರು ಈ ಆಚರಣೆಯ ಮೊರೆ ಹೋಗಿದ್ದಾರೆ. ಊರಿನ ಪೂಜಾರಿಗಳು ಈ ಆಚರಣೆಯನ್ನ ಮಾಡಲು ಸೂಚಿಸಿದ್ದರಿಂದ ಇಲ್ಲಿನ ಜನರು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಈ ವಿಶಿಷ್ಟ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ. ಇದೇ ವಿಜಯಪುರ ನಗರದ ವಾರ್ಡ್ ನಂಬರ್ 35 ಕಲೆವಾಗ್ ನಮ್ಮ ಗ್ರಾಮ. ನಮ್ಮ ಗ್ರಾಮದಲ್ಲಿ ಅವಘಡ ಬಹಳ ಆಗ್ಲಾಗತ್ತಿದ್ದು, ಅದ್ರ ಸಲಗೆ ಏನ್ ಮಾಡಿದೆವಪ್ಪ ಅಂತಂದ್ರ, ನಮ್ಮ ಜಟ್ಟಿಂಗೇಶ್ವರ ದುರ್ಗಾದೇವಿ ಅವರ ಪೂಜಾರಿಗಳ ದೇವರ ಮೊರೆ ಹೋದಕ್ಕರ ನಮ್ಮ ಗ್ರಾಮದವರೆಲ್ಲರೂ ಹಿರಿಯರು ಕೂಡಿ ನಮ್ಮ ಜಟ್ಟಿಂಗೇಶ್ವರ ದುರ್ಗಾ ತಾಯಿ ಮರಗಮ್ಮ ದೇವಿಯ ಪೂಜಾರಿಗಳನ್ನು ಕೇಳಿದೆವು. ನಾವು ಹಿಂಗೆ ಯಾಕೆ ಆಗ್ಲಾಗತ್ತವು, ನಮ್ಮಲ್ಲಿ ಪ್ರತಿ ವರ್ಷನೂ ಆಗಿಲ್ಲ, ಈ ವರ್ಷ ಯಾಕೆ ಆಗ್ಲಾಗತ್ತವು. ಒಂದು ಎರಡು ಮೂರು ಹಿರಿಯ ರೋಗಿ ಒಳಗೆ ಒಂದು ಆಕ್ಸಿಡೆಂಟ್ ಆಯ್ತು. ನಮ್ಮ ಹುಡುಗಂದು ನಮ್ಮ ಅಜ್ಜವಪ್ಪ ನಡ್ಕೊಂತ ಹೋಗು ಮುಂದೆ ಅವಾಗ ಬಿದ್ದ ಆಟೋಮೆಟಿಕ್ ಆಯಿತು. ಹಿಂಗೆ ಆಗ್ಲಾಗತ್ತಾನ ನಮ್ಮ ಎಲ್ಲರೂ ಹಿರಿಯರು ಕೂಡಿ ಜಟ್ಟಿಂಗೇಶ್ವರ ದೇವರ ಪೂಜಾರಿಗಳನ್ನು ಕೇಳಿದಕ್ಕರ ಅವ್ರು ಹೇಳಿದರು, ಇಲ್ಲ ನಾಳೆ ಬರುವಂಥ ಮರಗಮ್ಮ ದೇವಿ ಜಾತ್ರೆ ನಿಮಿತ್ತವಾಗಿ 5 ವಾರಗಳನ್ನು ಮಾಡಬೇಕು. 5 ವಾರದೊಳಗೆ 2 ವಾರ ಕಟ್ಟುನಿಟ್ಟಾಗಿ ಹೆಂಗಪ್ಪ ಅಂತಂದ್ರೆ, ಯಾರು ಕಾಲಲ್ಲಿ ಪಾದರಕ್ಷೆ ಹಾಕಬಾರ್ದು, ಚಕ್ರವನ್ನು ತಿರುಗಬಾರ್ದು, ಯಾವುದೇ ವಾಹನ ಇದು ಟ್ರ್ಯಾಕ್ಟರ್ ಆಗಿರ್ಬೋದು, 2 ವೀಲರ ಮೋಟರ್ ಸೈಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ವಾಹನ ನೀವು ತೊಗೊಂಡು ತಿರುಗಾಡಬೇಡ್ರಿ, ಪಾದರಕ್ಷೆ ಹಾಕಬೇಡ್ರಿ. ಇವತ್ತಿನ ದಿವಸ ಅವು 2 ವಾರ ಕಟ್ಟುನಿಟ್ಟು ಮಾಡಿದ್ದೇ ಖರೆ. ಆದ್ರೆ ನಿಮ್ಗೆ ತಾಯಿ ದುರ್ಗಾ ತಾಯಿ ಜಟ್ಟಿಂಗೇಶ್ವರ ಯಾವುದೇ ರೀತಿ ಮುಂದೆ ತೊಂದರೆ ಅವುಗಳ ಆಗ್ಲಾರ್ದಂಗೆ ನೋಡ್ಕೋತಾರಂತ ನಮಗೆ ಹೇಳಿದರು. ಇದರಂತೆ ನಮ್ಮ ಪೂಜಾರಿಗಳನ್ನು ಹೇಳಿದ್ದೆಲ್ಲ ಹಾಕೋತ ಬಂದವು. ಅದಕ್ಕೆ ನಾವು ಎಲ್ಲ ಕಲೆಬಾಗದ ವಾರ್ಡ್ ನಂಬರ್ 3 ಗ್ರಾಮದ ಎಲ್ಲ ಗುರು ಹಿರಿಯರ ನಿರ್ಧಾರ ಮಾಡಿ. ಸುರೇಶ್ ಚಿನಗುಂದಿ, ಅಮೋಕ್ ಟಿವಿ, ವಿಜಯಪುರ.